ಗ್ರಾಮೀಣ ಭಾಗದ ಜನರು ವಿದ್ಯುತ್ ಸಂಬಂಧಿತ ಸಮಸ್ಯೆಗಳಿಗೆ ದೂರದ ಊರುಗಳಿಗೆ ಅಲೆದಾಡುವುದನ್ನು ತಪ್ಪಿಸಲು ಕಾರ್ಕಳ ತಾಲೂಕಿನಲ್ಲಿ ಉಪವಿಭಾಗೀಯ ಕಚೇರಿಗಳನ್ನು ತೆರೆದು ಆ ಮೂಲಕ ಜನರಿಗೆ ಗುಣಮಟ್ಟದ ಸೇವೆ ನೀಡುವುದೇ ನಮ್ಮ ಗುರಿಯಾಗಿದೆ ಎಂದು ಇಂಧನ ಸಚಿವ ವಿ ಸುನಿಲ್ ಕುಮಾರ್ ಹೇಳಿದರು. ಅವರು ನಿಟ್ಟೆಯಲ್ಲಿ ಮೆಸ್ಕಾಂ ಉಪವಿಭಾಗೀಯ ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಅಭಿವೃದ್ಧಿ ಚಟುವಟಿಕೆಗಳು ನಿರಂತರವಾಗಿ ನಡೆಯಬೇಕು ಎನ್ನುವ ನಿಟ್ಟಿನಲ್ಲಿ ಕಾರ್ಕಳ ತಾಲೂಕಿನಾದ್ಯಂತ ವಿದ್ಯುತ್ ಸಂಬಂಧಿತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರಗಳನ್ನು ಕಲ್ಪಿಸಲಾಗಿದೆ. ಕಾರ್ಕಳದಲ್ಲಿ ಮುಂದಿನ 20 ವರ್ಷಗಳ ದೂರದೃಷ್ಟಿಯನ್ನು ಇಟ್ಟುಕೊಂಡು ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದರು. ಯೋಗಾನುಭವ ಇಂಧನ ಇಲಾಖೆಯ ಸಚಿವನಾಗಿ ನಾನು ಅಧಿಕಾರವನ್ನು ತೆಗೆದುಕೊಂಡ ನಂತರ ರಾಜ್ಯದಲ್ಲಿರುವಂತಹ ಇಲಾಖೆಯ ಸುಧಾರಣೆಯ ಜೊತೆಯಲ್ಲಿ ಕಾರ್ಕಳ ತಾಲೂಕಿಗೆ ಮುಂದಿನ 15-20 ವರ್ಷಕ್ಕೆ ಈ ಇಲಾಖೆಯಿಂದ ಏನೇನಾಗಬೇಕಾಗಿದೆಯೋ ಅದೆಲ್ಲದನ್ನೂ ಕೂಡ ಮಂಜೂರು ಮಾಡುವಂತ ಪ್ರಯತ್ನವನ್ನ ಒಂದು ವರ್ಷದ ಅವಧಿಯಲ್ಲಿ ನಾನು ಇವತ್ತು ಮಾಡಿ ತೋರಿಸಿದ್ದೇನೆ. ಮೊದಲ ಬಾರಿಗೆ ಕಾರ್ಕಳಕ್ಕೊಂದು ಡಿವಿಜನ್ ಆಗಬೇಕು ಅನ್ನುವಂತಹ ಬೇಡಿಕೆಗಳು ಉಲ್ಲೇಖ ಆಯಿತು. ನಾವು ಅದನ್ನ ಪ್ರಕಟ ಮಾಡಿ ಹೊಸ ಕಚೇರಿಯ ಉದ್ಘಾಟನೆಯು ಕೂಡ ನೆರವೇರಿ ಅದಕ್ಕೆ ಬೇಕಾದಂತಹ ಎಲ್ಲ ಸಿಬ್ಬಂದಿಗಳು ಕೂಡ ಕಾರ್ಕಳದಲ್ಲಿ ಇವತ್ತು ಕಾರ್ಯಾರಂಭ ಮಾಡ್ತಿರೋದನ್ನು ನೀವೆಲ್ಲರೂ ಕೂಡ